ಗುಡ್ ಮಾರ್ನಿಂಗ್ ನಾವು ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್ ಅಥವಾ ಅವಕಾಡೋ ಹಣ್ಣಿನ ಬಗ್ಗೆ ತಿಳಿಯೋಣ ಬೆಣ್ಣೆ ಹಣ್ಣು ಮೂಲತಃ ನಮ್ಮ ದೇಶದ ಹಣ್ಣಲ್ಲ ಅದು ಮೆಕ್ಸಿಕೋ ಹಾಗೂ ದಕ್ಷಿಣ ಅಮೇರಿಕದಲ್ಲಿ ಬೆಳೆಯುವಂತಹ ಹಣ್ಣು ಆದರೆ ಈಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿಯೂ ಸಹ ಈ ಹಣ್ಣಿನ ಈ ಹಣ್ಣನ್ನು ಬೆಳೆಯುವುದನ್ನು ನಾವು ನೋಡಬಹುದು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಹತ್ತೆಯವರ ಮನೆಯ ಮುಂದೆಯೂ ಸಹ ಈ ಒಂದು ಮರವನ್ನು ಬೆಳೆದಿರುವಂಥ ನಾವು ನೋಡಬಹುದು ಇದರ ಉಪಯೋಗದ ವಿಚಾರಕ್ಕೆ ಬಂದಾಗ ಈ ಬೆಣ್ಣೆ ಹಣ್ಣಿನಲ್ಲಿ ವಿಟಮಿನ್ ಇ ಎ ಬಿ ಹೇರಳವಾಗಿ ದೊರೆಯುತ್ತದೆ ಜೊತೆಗೆ ಮಿನರಲ್ ಪೊಟ್ಯಾಷಿಯಂ ಕಾರ್ಬೋಹೈಡ್ರೇಟ್ಸ್ ಕಬ್ಬಿನಾಂಶ ಹೆಚ್ಚಾಗಿ ಅಡಗಿರುತ್ತದೆ ಸಂಧಿವಾತ ಕೀಲು ನೋವು ಬೆನ್ನು ನೋವು ಹಲ್ಲು ನೋವು ಇರುವಂಥವರಿಗೆ ಇದು ರಾಮಬಾಣ ಎಂದು ಗರಿಷ್ಠ ಪ್ರಮಾಣದಲ್ಲಿ ಕೊಬ್ಬು ಇದ್ದ ಕಾರಣ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ಉತ್ತಮ ಹಣ್ಣು ಎಂದು ಹೇಳಬಹುದು ಇದರ ಎಲೆಗಳೂ ಬಹಳ ಉಪಯುಕ್ತವಾಗಿರುತ್ತದೆ ಹೊಟ್ಟೆ ನೋವು ಸಂಧಿವಾತ ಕಿಡ್ನಿ ಸಮಸ್ಯೆ ಬೇದಿ ಸಮಸ್ಯೆ ಇದ್ದಾಗ ಬೆಣ್ಣೆ ಹಣ್ಣಿನ ಎಳೆಗಳನ್ನು ಎಳೆಯಿಂದ ತಯಾರಿಸಿದ ಟೀ ಸೇವನೆ ಮಾಡುವುದರಿಂದ ಆ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತದೆ ಈ ಹಣ್ಣಿನಲ್ಲಿ ಪೋಲಿಕ್ ಆ್ಯಸಿಡ್ ಪೊಟ್ಯಾಶು ಹೆಚ್ಚಳ ಹೆಚ್ಚಾಗಿರುವುದರಿಂದ ಗರ್ಭಿಣಿಯನ್ನು ಸೇವನೆ ಮಾಡುವುದರಿಂದ ಶಿಶುವಿನ ಬೆಳವಣಿಗೆಯು ಬೆಳವಣಿಗೆಗೆ ಉತ್ತಮವಾಗಿರುತ್ತದೆ ಚರ್ಮಕ್ಕೆ ಒಲುಪು ತರುವುದರಲ್ಲಿ ಈ ಹಣ್ಣಿನ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಅದರಲ್ಲೂ ಸಹ ಇದರ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಚರ್ಮಕ್ಕೆ ಲೇಪನೆ ಮಾಡುವುದರಿಂದ ಸೊ ಒಳಪು ಬರುವುದನ್ನು ನಾವು ನೋಡಬಹುದು ಇದರಲ್ಲಿ ಕೊಬ್ಬಿನಾಂಶ ಕಾರ್ಬೋಹೈಡ್ರೇಟ್ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ ಈ ಒಂದು ಬಟರ್ ಫ್ರೂಟನ್ನು ಕಟ್ ಮಾಡಿ ಜ್ಯೂಸ್ ಮಾಡಿ ಸಕ್ಕರೆ ಸಕ್ಕರೆಯನ್ನು ಬೆರೆಸಿ ಸೇವನೆ ಮಾಡಬಹುದು ಇದರಲ್ಲಿರುವ ಪೊಟ್ಯಾಷಿಯಂ ಎರಡು ಬಾಳೆಹಣ್ಣಿಗೆ ಸಮವಾಗಿರುತ್ತದೆ ಇದು ಮಕ್ಕಳ ಬೆಳವಣಿಗೆಗೆ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು